ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿ ಗೆಲುವಿನ ಬಳಿಕ ಟೀಂ ಇಂಡಿಯಾ ಇದೀಗ ಸಿಂಹಳೀಯರ ವಿರುದ್ಧ ಟಿ ಟ್ವೆಂಟಿ ಸರಣಿಯ ಆರಂಭಿಕ ಪಂದ್ಯದಲ್ಲಿ ಆರ್ಭಟಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಆರಂಭಿಕ ಆಘಾತ ಎದುರಾಯಿತು. ತಮ್ಮ ಟಿ ಟ್ವೆಂಟಿ ಡೆಬ್ಯೂ ಮ್ಯಾಚ್ನಲ್ಲೇ ಪೃಥ್ವಿ ಶಾ ಗೋಲ್ಡನ್ ಟಕ್ಔಟ್ ಆದರು. ಆದರೆ ನಂತರ ಜೊತೆಯಾದ ಕ್ಯಾಪ್ಟನ್ ಶಿಖರ್ ಧವನ್ ಮತ್ತು ಸಂಜು ಸ್ಯಾಮ್ಸನ್ ಎರಡನೇ ವಿಕೆಟ್ಗೆ ಅರ್ಧಶತಕದ ಪಾರ್ಟ್ನರ್ಶಿಪ್ ನೀಡಿ ತಂಡವನ್ನು ಆರಂಭಿಕ ಆಘಾತದಿಂದ ದೂರ ಮಾಡಿದರು. ಸಂಜು ಸ್ಯಾಮ್ಸನ್ 27 ರನ್ ಗಳಿಸಿದಾಗ ವಿಕೆಟ್ ಒಪ್ಪಿಸಿದರು. ಕ್ಯಾಪ್ಟನ್ ಶಿಖರ್ ಧವನ್ ಆರ್ಭಟ ಮುಂದುವರಿತು. ಧವನ್ಗೆ ಮೂರನೇ ವಿಕೆಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ಒಳ್ಳೆ ಸಾಥ್ ಕೊಟ್ಟರು. ಈ ಜೋಡಿ ಕೂಡ ಹಾಫ್ ಸೆಂಚುರಿಯ ಪಾರ್ಟ್ನರ್ಶಿಪ್ ನೀಡಿತು. ಶಿಖರ್ ಧವನ್ 36 ಬಾಲ್ಗಳಲ್ಲಿ 4 ಬೌಂಡ್ರಿ ಮತ್ತು 1 ಸಿಕ್ಸರ್ ಸಿಡಿಸಿ 46 ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು. ಇನ್ನು ನಾಯಕನಿಗೆ ಸರಿಸಮಾನವಾಗಿ ಮಿಂಚಿದ ಯುವ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ಆಕರ್ಷಕ ಅರ್ಧಶತಕ ಸಿಡಿಸಿದರು. ಸೂರ್ಯಕುಮಾರ್ ಆಟದಲ್ಲಿ 5 ಬೌಂಡ್ರಿ ಮತ್ತು 2 ಸಿಕ್ಸರ್ ಸೇರಿತ್ತು. ಸೂರ್ಯಕುಮಾರ್ 34 ಬಾಲ್ಗಳಲ್ಲಿ 50 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು. ನಂತರ ಜೊತೆಯಾದ ಹಾರ್ದಿಕ್ ಪಾಂಡ್ಯ ಮತ್ತು ಇಶಾನ್ ಕಿಶನ್ ಅಂತಿಮ ಓವರ್ಗಳಲ್ಲಿ ಆರ್ಭಟಿಸಿದರು. ಹಾರ್ದಿಕ್ ಪಾಂಡ್ಯ ಆಟ 10 ರನ್ಗಳಿಗೆ ಅಂತ್ಯವಾಯಿತು. ಇಶಾನ್ ಕಿಶನ್ 14 ಬಾಲ್ಗಳಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ಸಹಿತ ಅಜಯ್ 20 ರನ್ ಕಲೆ ಹಾಕಿದರೆ ಕೊನೆಯದಾಗಿ ಕೃಣಾಲ್ ಪಾಂಡ್ಯ 3 ರನ್ಗಳ ಕಾಣಿಕೆಯನ್ನು ನೀಡಿದರು. ಅಂತಿಮವಾಗಿ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ನಷ್ಟಕ್ಕೆ 164 ರನ್ಗಳನ್ನು ಕಲೆ ಹಾಕಿ ಸಿಂಹಳೀಯರಿಗೆ 165 ರನ್ಗಳ ಟಾರ್ಗೆಟ್ ನೀಡಿತು. ಶ್ರೀಲಂಕಾ ಪರವಾಗಿ ಅಖಿಲ ಧನಂಜಯ 4 ವಿಕೆಟ್ ಪಡೆದು ಗಮನ ಸೆಳೆದರು. ಧನ್ಯವಾದಗಳು ವೀಕ್ಷಕರೇ. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.